नमस्कार अमुगु वार्ते स्वागत निशुराज क्षण अपडेट्स नोड़े एनसीसी विभाग सेवे सल्लिसुत्तिरुव प्रदीप कुमार गे सीएम श्लाघनीय प्रशस्ति हिन्नेले अमोघ वाहिनी मत्तु राकलाइन पत्रिके वतियिंदलू कूड प्रदीप रवरिगे अभिनंदने सल्लिसलायितु। एनसीसी विभाग सेवे सल्लिसिरुव सर्वोदय कॉलेजिन एनसीसी अधिकारी लेफ्टिनेंट प्रदीप कुमार सेवे गुरुतिसि कर्नाटक गोवा एनसीसी निर्देशनालय 2021ने सालिन मुख्यमंत्रिगळ श्लाघनीय प्रशस्ति नीडि गौरविसलागिदे। प्रदीप कुमार गे सर्वोदय शिक्षण संस्थे अध्यक्ष एनआर जगदीश कार्यदर्शी जी सीताराम गौरव सल्लिसिदारे। ई बेन्नले अमोक टीवी स्टुडियोदल्लि प्रदीप रवर साधनेगे अभिनंदने सल्लिसलायितु। इन सदर्भदल्लि मातनाडिद प्रदीप कुमार ई ओंदु साधनेय हिंदे सहकरिसिद एनसीसी अधिकारिगळु मत्तु 4ने कर्नाटक बटालियन एनसीसी गे ई श्रेयस्सन्न अर्पिसुत्तेवे एंदरु। 2021ने सालिन एनसीसी महानिर्देशनालय ई ओंदु उत्तम सेवेगागि चीफ मिनिस्टर्स कमेंडेशन कार्ड प्रशस्तियन्नु दोरकिरुद्दु अदे रीति नन्न जोते इन्नोब्बरु नन्न सहपाठियाद लेफ्टिनेंट जयप्रकाश सर अवरिगू डीडीजी अवर ओंदु कमांडेशन कार्ड सिक्किदे अदु अवरु सह अभिनंदनार्हरु। अदे रीति नन्न ई ओंदु प्रशस्तिगे सहकरिसिद नन्नेल्ल अधिकारी मित्ररु नन्न 4ने कर्नाटक बटालियन एनसीसी या एल्ल सदस्यरु हागू नन्न कालेजिन एल्ल नन्न सहपाठिगळिगू नानु धन्यवाद अर्पिसुत्ता इद्दीनि। नन्न कैलादष्टु सहाय नानु नन्न केलसवन्नु मुंदुवरिसि ई बटालियन मत्तु तुमकूरिगे श्रेयस्थरल्ल नानु केलस माड्तीनि अंत हेळ्तीनि। ಇಂದು ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದಲ್ಲಿ ಸರ್ಕಾರದ ಕಂದಾಯ ದಾಖಲೆ ಮನೆ ಬಾಗಿಲು ಎಂಬ ಕಾರ್ಯಕ್ರಮಕ್ಕೆ ಶಾಸಕ ಸುಬ್ಬಾರೆಡ್ಡಿ ಚಾಲನೆ ನೀಡಿದ್ದಾರೆ। ಈ ಸರ್ಕಾರದ ಮಹತ್ತರವಾದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಂದಾಯ ಗ್ರಾಮದಲ್ಲಿನ ರೈತರ ಮನೆ ಬಾಗಿಲಿಗೆ ದಾಖಲೆಗಳನ್ನು ಒದಗಿಸುವ ಕೆಲಸ ಮಾಡಲಾಗುತ್ತದೆ। ತಾಲೂಕಿನ ಎಲ್ಲ ರೈತರಿಗೂ ಪಹಣಿ ಜಾತಿ ಆದಾಯ ಪ್ರಮಾಣ ಪತ್ರಗಳು ಹಾಗೂ ಅಟ್ಲಾಸ್ ಪ್ರತಿಗಳನ್ನು ನೀಡಲಾಗುತ್ತದೆ। ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಜನಸ್ನೇಹಿ ಕಾರ್ಯಕ್ರಮವಾಗಿದ್ದು ವರ್ಷಕ್ಕೆ ಒಂದು ಬಾರಿಯಾದರೂ ರೈತರು ತಮ್ಮ ದಾಖಲೆ ಪಡೆಯಲು ಸರ್ಕಾರಿ ಕಚೇರಿಗೆ ತೆರಳದೆ ಆಡಳಿತ ವರ್ಗವೇ ಅವರ ಮನೆಗೆ ತೆರಳಿ ಉಚಿತವಾಗಿ ದಾಖಲೆಗಳನ್ನು ನೀಡಲಿದೆ। ಇದರಿಂದ ರೈತರು ತಮ್ಮ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು। ಈ ಯೋಜನೆಯಿಂದಾಗಿ ಗ್ರಾಮೀಣ ಭಾಗದ ಜನತೆಗೆ ಅತ್ಯಂತ ಅನುಕೂಲವಾಗಲಿದೆ ಎಂದರು। ಮನೆ ಬಾಗಿಲಿಗೆ ಕಂದಾಯ ಇಲಾಖೆಯ ಒಂದು ಏನು ಅವರ ಜಮೀನು ಸಂಬಂಧಿತ ಪತ್ರಗಳನ್ನು ಕೊಡುವಂತ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ। ಯಾಕಂದರೆ ವರ್ಲಕೊಂಡವರು ಒಂದು ಡಾಕ್ಯುಮೆಂಟ್ ಬೇಕಂದರೆ ಆರ್ ಟಿ ಸಿ ಇರ್ಬೋದು, ಅಟ್ಲಾಸ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಇದು ಯಾವುದಾದ್ರೂ ಬೇಕಂದರೆ ಗುಡಿಬಂಡೆಗೆ ಹೋಗಬೇಕು, ಕಾಯಬೇಕು। ಪಾಪ ಅವ್ರಿಗೆ ಇದು ಈ ಕೆಲವರು ತಗೊಂಡೇ ಇರಲ್ಲ, ನನ್ನ ಜಮೀನು ಉಳುಮೆ ಮಾಡ್ಕೊಡ್ತಾ ಇದ್ರಿಂದ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಪ್ರತಿ ಮನೆಗೂ ಕಂದಾಯ ಇಲಾಖೆ ಅವ್ರಿಗೆ ಸಂಬಂಧಪಟ್ಟ ದಾಖಲೆಗಳು ಸಮೇತ ಅವ್ರ ಕವರಲ್ಲಿ ಹಾಕಿ ಮನೆ ಮನೆಗೂ ಕೊಡ್ತಾ ಇದ್ದೀವಿ। ನಿಜವಾಗ್ಲೂ ಇದು ರೈತ ಪರವಾದಂಥ ಕಾರ್ಯಕ್ರಮ, ನನಗಂತೂ ಸಂತೋಷ ಆಗುತ್ತಿಂಥ ಕಾರ್ಯಕ್ರಮ। ಯಾಕಂದರೆ ಬಡವರು ಮಾಡುವಂಥ ಈ ಕಾರ್ಯಕ್ರಮ ನೋಡಿ ಖಂಡಿತವಾಗ್ಲೂ ಒಳ್ಳೆಯ ಕಾರ್ಯಕ್ರಮ। ಇದೇ ತರಹ ಇನ್ನ ಕೆಲವು ಇಲಾಖೆಗಳ ಏನೇ ಇಲಾಖೆ ಇರ್ಬೋದು ಹಿಂಗೆ ಸರ್ಕಾರದ ಸಿಗುವ ಸೌಲಭ್ಯಗಳು ಅವ್ರ ಮನೆ ಬಾಗಿಲು ಕೊಟ್ಟಾಗಲೇ ಸರ್ಕಾರಕ್ಕೂ ಒಳ್ಳೆಯ ಹೆಸರು, ನಾವು ಶಾಸಕರಾಗಿದ್ದಕ್ಕೂ ನನಗೂ ಒಳ್ಳೆಯ ಹೆಸರು ಬರುತ್ತೆ ಅಂತ ನಾನು ನಂಬಿದ್ದೀನಿ। ಆ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀನಿ, ಇದು ಯಶಸ್ವಿ ಆಗಬೇಕು ಅಂತ ನಾನು ತಮ್ಮಲ್ಲಿ ಕೋರ್ಕೊಳ್ತೀನಿ। ಆಗುತ್ತೆ ಇದೇ ಪಾನೆ ನಿಮಗೆ ಒಂದು ಲೋನ್ಗೆ ಹೋಗ್ಬೇಕಾದ್ರೂ ಆಗುತ್ತೆ। ನಿಮ್ಮ ಈಗ ನೀವೇನಾಗುತ್ತೆ ನಿಮ್ಮ ಮನೇಲಿ ಸೇಲ್ ಡೀಡ್ ಮಾತ್ರ ಇಟ್ಕೊಂಡಿರ್ತೀರ, ಒಂದು ಪಾನಿ ಯಾರೇ ಈಗ ಏನಾಗ್ತದೆ ಕೆಲವು ಕಂದಾಯ ಇಲಾಖೆಲ್ಲ ಆಗ್ತಾ ಇರುತ್ತೆ, ನಿಮ್ಮ ಹೆಸರಲ್ಲಿ ಇದೆಯಾ ಇಲ್ಲ ನೋಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದು। ಮನೆ ಬಾಗಿಲು ಬಂದಾಗ ಆಗ ಡಾಕ್ಯುಮೆಂಟ್ ನೋಡ್ಕೋಬೋದು ಯಾರ ಹೆಸರಲ್ಲಿದೆ, ಯಾರಿಗೆ ಇಲ್ಲ ಅವ್ರ ತಾವ ಅಜ್ಜಿ ಹೆಸರಲ್ಲಿದೆ, ಅವ್ರ ಹೆಸರು ಚೇಂಜ್ ಮಾಡಿ ಗೊತ್ತಾಗುತ್ತಿದ್ದು। ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ, ನಮ್ಮ ವಿಲೇಜ್ ಅಕೌಂಟೆಂಟ್ಸು ಆರ್ ಐಗಳು ನಮ್ಮ ತಹಸೀಲ್ದಾರ್ ಸೇರಿ ಪ್ರತಿ ಮನೆಗೂ ಕೊಡುವಂಥ ಕಾರ್ಯಕ್ರಮ ಇದು। ರೀಸೆಂಟಾಗಿ ನಿನ್ನೆ ತನಕ ಏನಾಗಿರುವಂಥ ಇದು ಅಲೇ ಪಾನಿ ಅಲೇ ಅಟ್ಲಸ್ ಅಲ್ವೇ ಅಲ್ಲ, ನಿನ್ನೆ ಡೇಟ್ಗೆ ಏನಾಗಿದೆ ಅಂತ ಕೊಡುವಂಥ ಕಾರ್ಯಕ್ರಮ।
ಇದೇ ವೇಳೆಯಲ್ಲಿ ಸೋಮನಹಳ್ಳಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ ಮಾತನಾಡಿ, ಕಂದಾಯ ಇಲಾಖೆಯ ವತಿಯಿಂದ ಮನೆಯ ಬಾಗಿಲಿಗೆ ದಾಖಲೆಗಳನ್ನು ನೀಡುವ ಕಾರ್ಯಕ್ರಮವನ್ನು ಸರ್ಕಾರ ಕೈಗೊಂಡಿದೆ. ಇದು ಜನರಿಗೆ ಅತ್ಯಂತ ಅನುಕೂಲಕರವಾಗಿದೆ. ತಾಲೂಕಿನ ಇನ್ನು ಅರ್ಹ ರೈತರನ್ನ ಪಿಎಂ ಕಿಸಾನ್ ಯೋಜನೆಯಡಿ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಬಡವರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ಎಲ್ಲ ರೈತರಿಗೂ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ಇದು ತುಂಬ ಉತ್ತಮವಾದ ಕಾರ್ಯಕ್ರಮ. ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮನೆ ಮನೆಗೆ ತೆರಳಿ ಏನೇ ಸಮಸ್ಯೆ ಇದ್ದರೆ ಕರೆಕ್ಟಾಗಿ ಎಲ್ಲ ಮನೆ ಮನೆಗೆ ಹಚ್ತಾ ಇದ್ದಾರೆ. ಇದು ಎಲ್ಲರಿಗೂ ಒಳ್ಳೆಯದಾಗುವಂಥ ಕಾರ್ಯಕ್ರಮ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ತಾಲೂಕು ಪಂಚಾಯಿತಿ ಇಒ ರವೀಂದ್ರ, ಸೋಮಿನಹಳ್ಳಿ ಹೋಬಳಿಯ ರಾಜಸ್ವ ನಿರೀಕ್ಷಕ ರವೀಂದ್ರ, ಗ್ರಾಮ ಲೆಕ್ಕಿಗ ಚೇತನ್ ಇನ್ನಿತರರು ಭಾಗಿಯಾಗಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಮುರುಗಮಲ್ಲ ಗ್ರಾಮದಲ್ಲಿ ಆಕಾಶ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುತ್ತಿದ್ದು, ಗ್ರಾಮೀಣ ಜನ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಹೀಗೆಂದು ಸಮಾಜ ಸೇವಕರು ಹಾಗೂ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ವೇಣುಗೋಪಾಲ್ ತಿಳಿಸಿದ್ದಾರೆ. ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಆಕಾಶ ಆಸ್ಪತ್ರೆ ಹಾಗೂ ಕೆಎಂ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಉಚಿತ ಆರೋಗ್ಯ ಶಿಬಿರಗಳ ಮೂಲಕ ಬಡಜನರ ಸೇವೆಗೆ ಮುಂದಾಗಿರುವ ಆಕಾಶ ಆಸ್ಪತ್ರೆ ಕಾರ್ಯವನ್ನು ಶ್ಲಾಘಿಸಿದರು. ಮನುಷ್ಯನ ಬದುಕಿನಲ್ಲಿ ಆರೋಗ್ಯವೇ ದೊಡ್ಡ ಸಂಪತ್ತಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿಕೊಳ್ಳಬೇಕು. ಗ್ರಾಮೀಣ ಭಾಗದ ಜನತೆ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಅನ್ನೋದು ಸಂತೆ ಕಲ್ಲಳ್ಳಿಯಿಂದ ಆರೋಗ್ಯ ಕೇಂದ್ರ ತೃಶೂಲು ಸ್ಟಾರ್ಟ್ ಮಾಡಿ ಆವತ್ತಿನ ದಿವಸದಲ್ಲಿ 530 ಜನ ಬಂದು ತೋರಿಸಿಕೊಂಡು ಒಂದು ಪಂಚಾಯತಿಯಲ್ಲಿ 160 ಜನ ಶಸ್ತ್ರಚಿಕಿತ್ಸೆ ಒಳಪಟ್ಟು 160 ಜನರಲ್ಲಿ ಶಸ್ತ್ರಚಿಕಿತ್ಸೆ ಒಳಪಟ್ಟು ಅದರಲ್ಲಿ 80% ಮಹಿಳೆಯರಿದ್ದರು. ಆ ಮಹಿಳೆಯರು 80% ಶಸ್ತ್ರಚಿಕಿತ್ಸೆ ಪೂರ್ಣಗೊಳಿಸಿ ಹಿಂದಿರುಗುತ್ತಾರೆ. ಇನ್ನ ಕೆಲವು ಮೂಡೆ ಏಟ್ ಬಿದ್ದಿರೋರು ಅವರೆಲ್ಲ ಇನ್ನ ಒಂದು 80-85 ಜನ ಅಲ್ಲೇ ಇರ್ತಾರೆ. ಇವತ್ತು ನಮ್ಮ ಎರಡನೇ ಶಿಬಿರ ಮುರುಗಮಲ್ಲ ನಡೀತಾ ಇರುತ್ತದೆ. ಇದರ ಉದ್ದೇಶ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ, ಶುಗರ್, ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿವೆ. ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ. ಗ್ರಾಮೀಣ ಭಾಗದ ಜನರು ಹಾಗೂ ನಗರ ಪ್ರದೇಶದ ಬಡಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನ ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ. ನಾನು ಕೂಡ ಗ್ರಾಮೀಣದಿಂದಲೇ ಬಂದವನು ಎಂದು ತಿಳಿಸಿದ್ರು. ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವ್ನು ತೋರಿಸ್ಕೊಂಡ ಅವನ ಹಿಂದೆ ಇಬ್ಬರು ಇರ್ಬೇಕು, ಇಲ್ಲ ಒಬ್ಬರನ್ನ ಇರಬೇಕು. ಉನ್ನತ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು, ಅವನ ಎಲ್ಲಿ ಹೋಗ್ಬೇಕು, ಯಾವ ಥರ ಹೋಗ್ಬೇಕು ಅನ್ನೋದು ಹಾಸ್ಪಿಟ್ಲಲ್ಲಿ ಅವನಿಗೆ ದುಡ್ಡಿಲ್ಲದ ಕೆಲಸ ನಡೆಯಲ್ಲ. ಇಲ್ಲೆಲ್ಲ ಟ್ರಸ್ಟ್ ವತಿಯಿಂದ ಸಮಾಜ ಸೇವೆಯಲ್ಲಿ ಭಾಗವಹಿಸುವುದರಿಂದ ನಮ್ಮ ನಾಯಕರು ಒಂದು ಸಭೆ ನಡೆಸಿ ನಾವು ಆರೋಗ್ಯ ಶಿಬಿರಗಳನ್ನು ಮಾಡುವ ಉನ್ನತ ಆಸ್ಪತ್ರೆಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂದಾಗ ನಮ್ಮ ನೆಚ್ಚಿನ ಸ್ನೇಹಿತರು ಆಕಾಶ್ ನಿಂಗ್ರಾಜವರು ಅವರು ಸಂಪರ್ಕಿಸಿದಾಗ ನಾನು ನಿಮ್ಮ ಜೊತೆಯಲ್ಲಿದ್ದು ಸಹಕರಿಸ್ತೀನಿ, ಉಚಿತ ಸೇವೆ ಒದಗಿಸುವ ಹಾಗೆ ನೀವು ಪ್ರಶ್ನೆಯಿಂದ ಅವರಿಗೆ ಲಾಡು ಅವರಿಗೆ ಉನ್ನತ ಉಪಕರಣಗಳು ಕೊಡುವಂತಾರೆ. ಉನ್ನತ ಮೆಡಿಸಿನ್ ಇಂಜೆಕ್ಷನ್ 1000 ರೂಪಾಯಿ ಕೊಡಿಸ್ಬೇಕು. ಇವೆಲ್ಲ ಕೆಲವು ಕಂಡೀಷನ್ಗಳಿದ್ದಾರೆ. ನಾವು ಸೇರ್ಕೊಂಡು ನಾವು ಕೆಲವು ನಾವು ಕಟ್ಟಿದ ಟ್ರಸ್ಟಿಂದ ಬದಲಾಗಿದ್ದೇವೆ. ನೀ ಕಪ್ಪುಗಳಾಗಬಹುದು ನೀರು, ಯಾಕಂದ್ರೆ ಆಪರೇಷನ್ ಮಾಡಿದ್ರು 85,000 ನೀ ಕಪ್ಪು ಮಣಿಕಾಲ್ ಚಿಪ್ಪು ಸೇವೆಗಳು ಅದು ನಮ್ಮ ಟ್ರಸ್ಟ್ ವತಿಯಿಂದಲೇ ಎಲ್ಲ ಬರೆಸ್ತಾ ಇದ್ದೀವಿ. ಅದು ಒಂದು 12 ಜನಕ್ಕೆ ಆಪರೇಷನ್ ಆಗಿದೆ. ಪ್ರತಿಯೊಂದು ಇದರಿಂದ ಏನಾಗಿದೆ ಅಂದರೆ ಏನೋ ನಾನು ಆರೋಗ್ಯ ಶಿಬಿರ ಮಾಡಿದ್ರೆ ಇವತ್ತು ಬಂದರು ಹೋದರು ಆರೋಗ್ಯ ತೋರಿಸ್ಕೊಂಡು ಹೋದರು ಅನ್ನೋದು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ರಾಜಣ್ಣ, ರಘುನಾಥ್ ರೆಡ್ಡಿ, ರಾಜಶೇಖರ್ ರೆಡ್ಡಿ, ಮುನಿರಾಜು ಇನ್ನಿತರರು ಭಾಗಿಯಾಗಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ಮಧುಗಿರಿ ತಾಲೂಕಿನ ಗುಂಡಕಲ್ಲು ಗ್ರಾಮದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಸರ್ಕಾರದಲ್ಲಿರುವ ಹಣ, ನಾವುಗಳು ತೆರಿಗೆ ಕಟ್ಟಿರುವ ಹಣ, ನನಗೆ ರಾಜಕೀಯ ಶಕ್ತಿ ನೀಡಿದರೆ ಇಂಥ 10 ಹಲವು ದೇವಸ್ಥಾನಗಳನ್ನು ನಾನು ಅಭಿವೃದ್ಧಿಪಡಿಸಬಹುದು ಎಂದು ತಿಳಿಸಿದ್ದಾರೆ. ನಮ್ಮ ತಾಲೂಕಿನ ಜನತೆ ಸ್ವಾಭಿಮಾನಿಗಳು, ನಮ್ಮ ಜನತೆ ಕೊಡುವ ದಾನಗಳೇ ಹೊರತು ಬೇಡುವವರಲ್ಲ. ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಸಾಗಲಿ. ಗುಂಡಕಲ್ಲು ಗ್ರಾಮದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೆ ನನ್ನ ಶಕ್ತಿ ಮೀರಿ ಸಹಕಾರ ನೀಡುತ್ತೇನೆ ಎಂದು 50,000 ದೇಣಿಗೆ ನೀಡಿದರು. ತಾಲೂಕಲ್ಲಿ ನಾವು ಊಟಕ್ಕಿಲ್ಲ ಅಂದ್ರೂ ಕೂಡ ದೇವಸ್ಥಾನ ಬೇಕು ಅಂತೀವಿ. ಆ ಥರ ನಮ್ಮ ಮನೋಭಾವ ಇರ್ತಕ್ಕಂಥವ್ರು. ನಮ್ಮಲ್ಲಿ ಹೆಚ್ಚಿನದಾಗಿ ಸ್ವಾಭಿಮಾನ ಜಾಸ್ತಿ ಇದೆ. ನಮಗೆ ಕೊಟ್ಟ ಅಭ್ಯಾಸನ ಬಿಟ್ಟರೆ ಇಸ್ಕೊಂಡು ಅಭ್ಯಾಸ ಕಡಿಮೆ. ಒಬ್ರನ್ನ ಕೇಳಬೇಕಂದ್ರೂ ಕೂಡ ನಾವು ಇಂದು ಮುಂದೆ ನೋಡ್ತೀವಿ, ಏನು ಕೇಳೋದು. ಆ ಥರ ಇವತ್ತು ನಾವು ಮಧುಗಿರಿ ತಾಲೂಕನ್ನು ನಾವೆಲ್ಲರೂ ಆರ್ಥಿಕವಾಗಿ ಬಲಿಷ್ಠ ಆಗಬೇಕು ಅಂದರೆ ನಾವೆಲ್ಲರೂ ಜೊತೆಗೆ ಹೋಗೋಣ. ಹಾಗೆ ತುಂಬ ಕಡೆ ನಮ್ಮ ದೇವಸ್ಥಾನಗಳಿಗೆ ನಮ್ಮ ಅದರ ಮುಖಾಂತರ ದೇವಸ್ಥಾನದ ಕಾರ್ಯ ಬೇಗ ಮುಗಿದು ನೀವೆಲ್ಲ ಒಂದು ಜೀರ್ಣೋದ್ಧಾರ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಬೇಗ ಮಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊತ ಆ ಸ್ವಾಮಿ ಮಲ್ಲೇಶ್ವರ ಸ್ವಾಮಿಯನ್ನು ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ದೇವಸ್ಥಾನದ ಕೆಲಸ ಮುಗಿಸಿ ಬೇಗ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಇಟ್ಕೊಳ್ಳಿ ಅಂತ ಆ ದೇವರಲ್ಲಿ ಕೇಳ್ಕೊತ ನೀವೆಲ್ಲರೂ ಕೂಡ ಒಂದು ನನಗೆ ಅಭೂತಪೂರ್ವದ ಸ್ವಾಗತವನ್ನು ಕೋರಿ ಇಲ್ಲಿ ಕರೆಸಿದ್ದಕ್ಕೆ ನಾನು ಸದಾ ನಿಮಗೆ ಚಿರಋಣಿಯಾಗಿರ್ತೇನೆ. ಮಧುಗಿರಿ, ಕೊರಟಗೆರೆ, ಸಿರಾ, ಪಾವಗಡ ಸೇರಿ ಮಧುಗಿರಿ ಜಿಲ್ಲಾ ಕೇಂದ್ರ ಮಾಡುವಂತೆ ಹೋರಾಟ ಮಾಡುತ್ತಿದ್ದು ಇದಕ್ಕೆ ಪ್ರತಿಯೊಬ್ಬರು ಸಹಕಾರ ನೀಡಿ ಎಂದು ಮನವಿ ಮಾಡಿದರು. ಮಧುಗಿರಿ ಡಿಗ್ರಿ ಕಾಲೇಜನ್ನು ಮಧುಗಿರಿ ಯೂನಿವರ್ಸಿಟಿ ಮಾಡಬೇಕೆಂಬುದು ನಮ್ಮ ಕನಸು ಎಂದರು. ಇನ್ನೂ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಪ್ರಭಾಕರ್ ರೆಡ್ಡಿ, ರವಿಶೇಖರ್ ರೆಡ್ಡಿ, ಆನಂದ್ ರೆಡ್ಡಿ, ಆನಂದಪ್ಪ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ತುಮಕೂರಿನ RTO ಕಚೇರಿ ಬಳಿ ವಾಯು ಮಾಲಿನ್ಯ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ವಾಯು ಮಾಲಿನ್ಯ ದಿನೇ ದಿನೇ ಹೆಚ್ಚಾಗುತ್ತಿರುವುದರಿಂದ ನಗರವಾಸಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಭಾರತ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿರುವಂತೆಯೇ ವಾಹನಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಸದ್ದಿನಿಂದ, ತಂಪಾದ ಗಾಳಿ ಸೇವನೆಯಿಂದ ಆರಂಭವಾಗುತ್ತಿದ್ದ ನಮ್ಮ ದೈನಂದಿನ ಮುಂಜಾವು ಇಂದು ವಾಹನಗಳ ಶಬ್ದದಿಂದ ಆರಂಭವಾಗುತ್ತಿದೆ. ಭಾರತದಲ್ಲಿ, ಅದರಲ್ಲೂ ಬೆಂಗಳೂರಿನಂತಹ ನಗರ ಪ್ರದೇಶದಲ್ಲಿ ದಿನಬೆಳಗಾದರೆ ಟ್ರಾಫಿಕ್ ಬಿಟ್ಟರೆ ಬೇರೇನೂ ಕಾಣಲು ಸಾಧ್ಯವಾಗುತ್ತಿಲ್ಲ. SIAM ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಸರ್ವೆ ಪ್ರಕಾರ 1981 2.6 ಮಿಲಿಯನ್ಗಳಷ್ಟಿದ್ದ ವಾಹನ ಸಂಖ್ಯೆ 2021 ಅಂದರೆ ಕೇವಲ 41 ವರ್ಷಗಳಲ್ಲಿ 228 ಮಿಲಿಯನ್ ತಲುಪಿದೆ. ದ್ವಿಚಕ್ರ ವಾಹನಗಳು, ಕಾರು, ಬಸ್ಸು, ಟ್ರ್ಯಾಕ್ಟರ್. ದಿನೇ ದಿನೇ ತರತರಹದ ವಾಹನಗಳ ಉತ್ಪಾದನೆ ಹೆಚ್ಚಾಗುತ್ತಿದ್ದು ಎಲ್ಲಿ ನೋಡಿದರಲ್ಲಿ ವಾಹನ ದಟ್ಟಣೆ ಸೇರಿದಂತೆ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯದಂತಹ ಮಾಲಿನ್ಯಗಳು ಪ್ರಕೃತಿ ವಿಕೋಪಕ್ಕೆ ಕಾರಣವಾಗುತ್ತಿವೆ. ವಾಹನಗಳಿಂದ ಬರುವ ಮಾಲಿನ್ಯವನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ಸಾರಿಗೆ ಇಲಾಖೆ ಪ್ರತಿಯೊಬ್ಬರನ್ನ ತಲುಪಲು ಜಾನಪದದ ಮೂಲಕ ಜನರನ್ನ ಜಾಗೃತಿಯೆಡೆಗೆ ಕೊಂಡೊಯ್ಯಲು ಕಾರ್ಯಕ್ರಮ ರೂಪಿಸಿದೆ. ಅಮೋಘ ಟಿವಿಯ ಎಲ್ಲ ವೀಕ್ಷಕರಿಗೆ ಗೋನಾಸ್ವಾಮಿ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೆ, ಇವತ್ತು ನಮ್ಮ ತುಮಕೂರಿನಲ್ಲಿ ವಾಯುಮಾಲಿನ್ಯ ಜಾಗೃತಿ ಅಭಿಯಾನವನ್ನು ನಮ್ಮ ನಾಡಿನಾದ್ಯಂತ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇವತ್ತು ನಾವು ತುಮಕೂರಿಗೆ ಬಂದಿದ್ದೇವೆ. ಬೆಳಗ್ಗಿಂದಲೂ ಸಹ ನಮ್ಮ RTO ಕಚೇರಿ ಮುಂದೆ ಈ ವಾಯುಮಾಲಿನ್ಯ ಜಾಗೃತಿ ಅಭಿಯಾನ ನಡೀತಾ ಇದೆ. ನಾವೆಲ್ಲರೂ ಸೇರಿ ಒಟ್ಟಾಗಿ ವಾಯುಮಾಲಿನ್ಯವನ್ನು ತಡೀಬೇಕು, ಮುಂದಿನ ಪರಿಸರವನ್ನು ಕಾಪಾಡಬೇಕು, ಮುಂದಿನ ಪೀಳಿಗೆಗಾಗಿ ನಾವೊಂದು ಕೊಡುಗೆಯನ್ನು ನೀಡಬೇಕು. ತಮ್ಮಲ್ಲಿ ವಿನಂತಿ, ಆದಷ್ಟು ನಾವು ವಾಯುಮಾಲಿನ್ಯವನ್ನು ಕಡಿಮೆ ಮಾಡೋಣ. ನಮಸ್ಕಾರ. ಇನ್ನು ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿ ರಾಜು ಮಾತನಾಡಿ, ಈ ಅಭಿಯಾನ ಕರ್ನಾಟಕದಿಂದ ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ. ಅದರಂತೆ ನಾವು ಕೂಡ ನಮ್ಮ ವಾಹನಗಳನ್ನು ಸಮಯಕ್ಕೆ ಸರಿಯಾಗಿ ಸರ್ವಿಸ್ ಹಾಗೂ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿಕೊಳ್ಳುವುದನ್ನು ಮರೆಯಬಾರದು ಎಂದು ತಿಳಿಸಿದರು. ನಾನು ಇವತ್ತು ಒಂದು 4 ಮಾತುಗಳನ್ನು ವಾಯುಮಾಲಿನ್ಯದ ಬಗ್ಗೆ ಹೇಳಲು ಇಚ್ಛಿಸ್ತೇನೆ. ಈ ವಾಯುಮಾಲಿನ್ಯ ಅಂದರೆ ಈಗ
ಸರ್ಕಾರ ಏನಪ್ಪ ಅಂದ್ರೆ ಒಂದು ಉದ್ದೇಶ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮುಂದಿನ ಪೀಳಿಗೆಗಾಗಿ, ಇವತ್ತು ಮುಂದಿನ ಪೀಳಿಗೆ ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿ ಬದುಕು ಬಾಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈಗ ನಾವೇ ನಮ್ಮ ಪರಿಸರವನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಸರಿಯಾದ ರೀತಿಯಿಂದ ಕೊಡದೇ ಇದ್ದರೆ ಆ ಒಂದು ಪರಿಸರ ನಾಳೆ ಮುಂದಿನ ಪೀಳಿಗೆಗೆ ಬಹಳ ಹಾನಿಕರ ಮಾಡುತ್ತೆ. ಆ್ಯಕ್ಚುಲಿ ಹಾನಿಕರ ಅಂತಂತಂದ್ರೆ ಈಗ ಒಂದು ಮಗು ಶಿಶು ಜನನ ಆಗುತ್ತೆ, ಆ ಶಿಶುಗೆ ಸರಿಯಾದ ರೀತಿಯಿಂದ ಅದು ಒಳ್ಳೆ ಫಿಸಿಕಲಿ ಫಿಟ್ ಆಗಿ ಹುಟ್ಟಿದ್ರು ಅಂತ ಹುಟ್ಟಿತು ಅಂತಂದ್ರೆ ಇವತ್ತು ನಮ್ಮ ದೇಶದ ಪ್ರಗತಿ ಆಗ್ತಾ ಇದೆ ಅಂತಲೇ ನಾವು ಎಲ್ಲರೂ ಭಾವಿಸ್ಬೇಕಾಗುತ್ತೆ. ಬಟ್ ಏನಪ್ಪ ಅಂತಂದ್ರೆ ಈಗ ಸಪೋಸ್ ನಮ್ಮಿಂದ ಬರ್ತಕ್ಕಂಥ ಕಲ್ಮಶ, ಈ ನಮ್ಮ ವಾಯು ನಮ್ಮ ಮಾಲಿನ್ಯದಿಂದ ಬರ್ತಕ್ಕಂಥ ಕಲ್ಮಶ ನಾವು ಇನ್ಹೇಲಿಂಗ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಅದು ಬ್ಲಡ್ಡಲ್ಲಿ ಸೇರಿಕೊಂಡು ನಮ್ಮ ಮೆದುಳಿಗೆ ಸೇರಿಕೊಂಡು ನಮಗೆ ನಾನಾ ರೀತಿಯ ತೊಂದರೆಗಳು, ಶ್ವಾಸಕೋಶಕ್ಕಾಯಿತು, ಇನ್ನೊಂದಕ್ಕಾಯಿತು, ಇಡೀ ಟೋಟಲಿ ಬಾಡಿ ಕಂಟ್ರೋಲ್ ಸಿಸ್ಟಮನ್ನು ಅದು ವೇರಿಯೇಷನ್ ಮಾಡುತ್ತೆ. ಇವತ್ತಿನ ದಿನ ನಮಗೆ ಸುಮಾರು ಜನಗಳಿಗೆ ಬಿ ಪಿ ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಬಿಕಾಸ್ ಆಫ್ ಪ್ರೆಷರ್. ಅಂದರೆ ನಮ್ಮ ಮೆದುಳಿಗೆ ಅದು ಆ್ಯಕ್ಚುಲಿ ನಮ್ಮ ಕಾರ್ಯರೂಪದಲ್ಲಿರ್ತಕ್ಕಂಥ ಈ ನಮ್ಮ ಮೆದುಳಿಗೆ ಬಹಳ ಹಾನಿಕರ ಮಾಡ್ತಾ ಇದೆ ಅಂತೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದಕ್ಕೆ ಉದ್ದೇಶ ಏನಪ್ಪ ಅಂತಂತಂದರೆ ನಾವು ನಮ್ಮ ಕೈಲಾದಷ್ಟು ಸೊಸೈಟಿಗೆ ನಾವು ಆದಷ್ಟು ಒಳ್ಳೇದು ಮಾಡಬೇಕು. ಉದ್ದೇಶ ಏನಪ್ಪ, ಈಗ ನಮ್ಮಲ್ಲಿ ಒಂದು ವಾಹನ ಇರುತ್ತೆ, ನಮ್ಮ ವಾಹನ ಸರಿಯಾಗಿ ಇಂಜಿನ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ, ಫ್ಯೂಯಲ್ ಜಾಸ್ತಿ ಕುಡಿತಾ ಇದ್ರೆ ಇಮಿಡಿಯೇಟ್ ಹೋಗಿ ಸರ್ವಿಸಿಂಗ್ ಮಾಡಿಸ್ಬೇಕು. ಪಿರಿಯಾಡಿಕಲ್ ಮೇಂಟೆನೆನ್ಸು, ವೀಕ್ಲಿ ಮೇಂಟೆನೆನ್ಸು, ಮಂತ್ಲಿ ಮೇಂಟೆನೆನ್ಸು ಅಂತಕ್ಕಂಥ ಮೇಂಟೆನೆನ್ಸ್ನ ಎಲ್ಲರೂ ವೆಹಿಕಲ್ಗಳನ್ನ ಮಾಡಿಸ್ಬೇಕು, ಸ್ವಿಚ್ ಇಟ್ಕೋಬೇಕು. ಆಮೇಲೆ ಇಂಜಿನ್ನು ನಮ್ಮ ಮೇನ್ ಇಂಪಾರ್ಟೆಂಟ್ ನೋಡಿ, ಈಗ ಇಂಜಿನ್ ಹಳೇದಾಗ್ತಾ ಆಗ್ತಾ ಏನಾಗುತ್ತೆ, ಯಾಕೆ ನಾವು ವಾಯುಮಾಲಿನ್ಯ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತೀವಿ ಅಂದರೆ ಅಲ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಇದನ್ನು ಕಂಟ್ರೋಲ್ನಾಗಿರಲಿ. ಯಾಕೆಂದರೆ ಅದನ್ನು ನಾವು ಇನ್ಹೇಲಿಂಗ್ ಮಾಡಿದರೆ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ವಾಯುಮಾಲಿನ್ಯ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಒಟ್ಟಾರೆ ಜಾನಪದ ಕಲಾವಿದ ಸ್ವಾಮಿ ನೇತೃತ್ವದ ತಂಡ ಜನಗಳಿಗೆ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮಗಳು ಮತ್ತಷ್ಟು ಹೆಚ್ಚಾಗಲಿ, ಜನರು ಕೂಡ ಜಾಗೃತರಾಗಲಿ. ಕ್ಯಾಮ್ರಾಮ್ಯಾನ್ ಚೇತನ್ ಜೊತೆ ಗಜೇಂದ್ರ, ಅಮ್ಮುಕ್ ಟಿವಿ, ತುಮಕೂರು. ತಾಲೂಕಿನ ದಾಸನಕುಂಟೆ, ಗೊಲ್ಲರಹಟ್ಟಿ, ಹಾಲು ದೇವರಹಟ್ಟಿ, ಹಾಲ್ಕುರಿಕೆ, ಕುರಿಪಾಳ್ಯ, ಗೊಲ್ಲರಹಟ್ಟಿ, ಗೆದ್ದಳ್ಳಿ ಮತ್ತಿತರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ನೂರಾರು ಕುರಿಗಳು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಿವೆ. ಇದ್ರ ಒಂದು ವರದಿ ಇದೆ, ನೋಡ್ಕೋಬೇಕು. ಪ್ರಾರಂಭದಲ್ಲಿ ನೀಲ್ನಾಲಿಗೆ ರೋಗಕ್ಕೆ ತುತ್ತಾಗಿ ನೂರಾರು ಕುರಿಗಳು ಸಾವನ್ನಪ್ಪಿದರೆ ಗಾಯದ ಮೇಲೆ ಬರೆಳೆದಂತೆ ಕಾಲು ಬಾಯಿ ರೋಗ ಹಾಗೂ ಗೆರೆಸಲು ರೋಗ ಬಾಧೆಯಿಂದ ನೂರಾರು ಕುರಿಗಳು ಸಾವನ್ನಪ್ಪಿತುವೆ. ಪಶುಸಂಗೋಪನಾ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನು ಕುರಿಗಾಹಿಗಳು ನೀಡದೆ ತೊಂದರೆ ಅನುಭವಿಸುವಂತಾಗಿದೆ. ಕುರಿಗಳು ಗದ್ದದಲ್ಲಿ ನೀರು ತುಂಬಿಕೊಂಡು ಮೇವು ಮೇಯುವುದನ್ನು ಬಿಟ್ಟು ನಿತ್ರಾಣವಾಗಿ ಸಾವನ್ನಪ್ಪುತ್ತಿವೆ. ಪಶು ಆಸ್ಪತ್ರೆಗಳಲ್ಲಿ ನೀಡುವ ರೋಗ ನಿರೋಧಕ ಔಷಧಿಗೆ ರೋಗ ನಿಯಂತ್ರಣವಾಗುತ್ತಿಲ್ಲ. ಸರ್ಕಾರ ಕುರಿಗಾಹಿಗಳ ನೆರವಿಗೆ ಬರಬೇಕೆಂದು ಒತ್ತಾಯಿಸಿದ್ದಾರೆ. ಈ ಕುರಿ ಸಿಕ್ಕಾಪಟ್ಟೆ ಸಾಯ್ತಿತ್ತು. ರೆಸ್ಪಾನ್ಸ್ ಮಾಡಿದ್ರೆ ಈ ಬಾಲಪ್ರಕಾಶ್ ಅವರೇ, ಏಯ್ ಗೊಲ್ಲರಲ್ಲಿ ಎದ್ದು ಮಾಡ್ಸೋಕ್ಕಾಗುತ್ತೆ, ನೀವು ಬರೀ ಗೊಲ್ಲರಿ ತಿಂತೆ ಗೋಳು ಅಂತೇಳಿ ಮಾತಾಡ್ತಾರೆ. ಮತ್ತೆ ಎಲ್ಲಿಗೂ ಅವ್ರು ಜಾತಿ ಕೇಳಿಸ್ತಾರೆ, ಕುರಿಗೂ ಜಾತಿಗೂ ಏನು ಸರ್ ಸಂಬಂಧ? ಮತ್ತೆ ಬಂದಾಗ ಪೋಸ್ಟ್ಮಾರ್ಟಮ್ ಮಾಡಿ ಕರೆಕ್ಟ್ ಬರಲ್ಲ. ಮತ್ತೆ ಲ್ಯಾಬಲ್ಲಿ ಹೋದಾಗ ನೀಲಿ ನಾಲಿಗೆ ರೋಗ ಅಂತ ಚೆಕ್ ಮಾಡಿ ಒಂದು ಸರ್ತಿ ಬಂದು ಮೆಡಿಸನ್ ಕೊಟ್ಟು ಮತ್ತೆಲ್ಲ ಒಳಗಡೆ ಮೆಡಿಕಲ್ ತರ್ಸೋಕ್ಕೆ ಹುಷಾರು ಮಾಡ್ಕೊಂಡಿದ್ವಿ. ಮತ್ತೆ ಹೋಗಲಿ, ಮತ್ತೆ ಚೆಸ್ಟ್ ಸ್ಟಾರ್ಟ್ ಆಗಿದ್ವಿ. ಮತ್ತೆ ರೆಸ್ಪಾನ್ಸ್ ಮಾಡೋಕೆ ಹೋದ್ರೆ ಮತ್ತೆ ಕೇಳಲ್ಲ, ಏ ನಿಮ್ಮ ಮಣಿಕೇರಿ ಹೋಗಪ್ಪ ಅಂದ್ರೆ ಮಣಿಕೇರಿ ಹೋಗಿ ತಿಟ್ಟಿಗೆ ಹೋಗು ಅಂತಾರೆ. ಎಲ್ಲಿ ಅಂತ ಹೋಗುತ್ತೆ ಯಾರು ಕೇಳಬೇಕು ಗೊತ್ತಿಲ್ಲ. ಡಾಕ್ಟರ್ ಜಾಸ್ತಿ ಪಾವಾಗಿದೆ, ಬಲಪ್ರಕಾಶ್ ಅಂತಾರೆ, ಒಂದು ಸರ್ತಿ ಮಣಿಕೇರಿ ಅಂತಾರೆ, ರೆಸ್ಪಾನ್ಸ್ ಮಾಡ್ತಿಲ್ಲ, ಏನು ಮಾಡೋದು ಸರ್? ಇನ್ಸೂರೆನ್ಸ್ ಅಲ್ಲಿ ಸರ್ ಕುರಿ ಕೊಡ್ತಾರೆ, ಅದು ಅಪಾರ್ಟ್ಮೆಂಟ್ ಮಾಡಿ ಕರೆ ಬರಲ್ಲ, ಅಲ್ಲಿಗೆ ತಗೊಂಬರ್ರಿ ಅಂತಾರೆ. ಅಲ್ಲಿ ತಗೊಂಡ್ರೆ ಅದಿಲ್ಲ ಇದ್ರೆ ನಾಳೆ ಹೋಗಬೇಕು ಅಂತಾರೆ, ಏನು ಮಾಡೋದು? ಇನ್ನು ಸರ್ಕಾರ ನೀಡುವ ಕುರಿಗಳ ಮರಣೋತ್ತರ ಪರಿಹಾರ ಹಣ ಸಹ ಬಿಡುಗಡೆಯಾಗಿಲ್ಲ. ಸರ್ಕಾರ ಕೂಡಲೇ ಕುರಿಗಾಹಿಗಳ ನೆರವಿಗೆ ಬರಬೇಕೆಂದು ಒತ್ತಾಯಿಸಿದ್ದಾರೆ. ಅದೇ ಏನೇನು ಲಕ್ಷಣಗಳು ಕಾಣಿಸ್ತಾ ಇತ್ತು ಅದರಲ್ಲಿ? ಗದ್ದ ನೀರು ಬಿಡೋದು, ಹಂಗಾಗಿ ಬೆತ್ತಾಗ್ತಿತ್ತು. ಯಾವ ಇಂಜೆಕ್ಷನ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ವಯಸ್ಸಿನ ಕುರಿಗಳು ಸಾಯ್ತಾರೆ? ಇವು ಎಲ್ಲ 3 ವರ್ಷ 2 ವರ್ಷ ಒಳಗ್ಲವೇ ಜಾಸ್ತಿ ಎಲ್ಲ ಮುರಿಯಕ್ಕ ಕುರಿ ಹೋಗ್ತೀವಿ. ಸಿಂಪ್ಟಮ್ಸ್ ಕಂಡು ಎಷ್ಟು ದಿನ ಸತ್ತು ಹೋಗ್ತದವೆ? ಒಂದು ವಾರ ಹತ್ತಿಸ ತಗರ್ತವೆ. ಹತ್ತಿಸಿದ್ದು ಆಮೇಲೆ ಫುಲ್ಲು ಕೆಳಕ್ಕೆ ಆಗ್ತದೆ. ಯಾವ ಔಷಧಿ ಹಾಕಿರೋದು ಹೂವಿನ ಇದು ಚೆನ್ನಾಗಿ ಹಾಕೋದಿಲ್ಲ. ನಿಮ್ಮ ಮತ್ತೆ ಈಗ ಇಲ್ಲಿವರೆಗೂ ಎಷ್ಟು ಕುರಿಗಳು ಸತ್ತು ಹೋಗಿದ್ದಾವೆ? ಇಲ್ಲಿವರೆಗೂ ಒಂದು 20 ಆಗಿದೆ ಈ ಥರ. ಟೋಟಲ್ ಒಂದು 80 ಇವಾಗ, ಈಗ ಮೊನ್ನೆ ಜನವರಿ ತಿಂಗಳ ಒಂದು 80 ಹೋಗಿ ಆ ಥರ ಕಾಯಿಲೆ ಆಗಿ, ಅದು ಒಂಥರ ಜರ್ಸಲಂಗೆ ಆಗಿಬಿಟ್ಟು ಒಂದು 80 ಹೋಗಿ. ಈಗ ಇವರು ಡಾಕ್ಟರ್ಸ್ ಎಲ್ಲ ಏನಂತಾರೆ? ಇಂಜೆಕ್ಷನ್ ಕೊಟ್ಟಿದ್ರು, ಇಂಜೆಕ್ಷನ್ ಎಲ್ಲ ಕೊಟ್ಟರೆ ಚಿರದಿಂದ ಡಾಕ್ಟರ್ಸ್ ಯಾವಾಗ ಚೆಕ್ ಮಾಡಿಸಿವು, ಅವ್ರು ಯಾವ ಇವಾಗ ಇಂಜೆಕ್ಷನ್ ಹೇಳಿದ್ರು ಎಲ್ಲ ಮಾಡಿಸಿದೀವಿ. ಇದು ಏನು ರೋಗ ಅಂತ ಹೇಳ್ತಾ ಇದಾರೆ ಅವ್ರಿಗೆ? ಕಾರ್ಮನ್ ಆಗ್ತಾ ಇರುತ್ತೆ, ಬಿ ಟಿ ಅಂತಾರೆ, ಒಂದ್ಸತಿ ಬಿ ಪಿ ಆರ್ ಅಂತ ಹೇಳ್ತೀರಿ. ಕಾರ್ಲ ಟೈಪ್ ಆಗಿ ಈ ಥರ ಆಗಿ ಕುರಿ ಇದಾಗ್ತಿದೆ. ಈಗ ಅಷ್ಟು ಕುರಿಗಳು ಸತ್ತೋಗಿದಾವಲ್ಲ, ಅದಕ್ಕೇನೋ ಪರಿಹಾರ ಮಾಡಿಸಿದೀವಿ, ಗೌರ್ಮೆಂಟಿಂದ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ನೋಂದಣಿ ಮಾಡಿಸಿದೀರ?
ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ನಿರ್ನಾಮವಾಗುತ್ತದೆ. ಜೆಡಿಎಸ್ ಪಕ್ಷದಲ್ಲಿ ಯುವ ಸಂಘಟನೆ ನನ್ನ ಗುರಿ. ಇಡೀ ದೇಶದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದು ನಮ್ಮ ಜೆಡಿಎಸ್ ಪಕ್ಷ. ಹೇಗೆಂದು ನಿಖಿಲ್ ಕುಮಾರ್ ಸ್ವಾಮಿ ರಾಜಕೀಯ ನಡೆ ಬಗ್ಗೆ ವಿವರಿಸಿದ್ದಾರೆ. ಇದರೊಂದು ವರದಿ ಇದೆ ನೋಡ್ಕೊಂಬನಿ. ರಸ್ತೆ ತುಂಬೆಲ್ಲ ಸಾಲು ಸಾಲು ಬೈಕ್ಗಳು, ಟ್ರ್ಯಾಕ್ಟರ್ನಲ್ಲಿ ಹೂಗಳ ಸುರಿಮಳೆ, ಸೆಲ್ಫಿಗೋಸ್ಕರ ಮುಗಿಬಿದ್ದ ಅಭಿಮಾನಿಗಳು ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮ. ಸುಮಾರು ಕಿಲೋಮೀಟರ್ ಬೈಕ್ ರ್ಯಾಲಿ, ನಂತರ ಕ್ರಿಕೆಟ್ನಲ್ಲಿ ಜಯಶೀಲರಾದವರಿಗೆ ಬಹುಮಾನ ವಿತರಣೆ. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಬಳಿಯ ಪರ್ವತನಹಳ್ಳಿಯ ಮೈದಾನದಲ್ಲಿ. ಕುದೂರು ಹೋಬಳಿಯ ಜೆಡಿಎಸ್ ಮುಖಂಡರಾದ ಕೃಷ್ಣಮೂರ್ತಿ ಹಾಗೂ ಪ್ರಶಾಂತ್ ರವರು ಏರ್ಪಡಿಸಿದ ಎಎಂ ಕಪ್ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ ಹೈಲೈಟ್ಸ್ನಲ್ಲಿ ಇದು ಒಂದು. ಹೌದು, ಜೆಡಿಎಸ್ ಪಕ್ಷದ ಕುದೂರು ಹೋಬಳಿ ಹಾಗೂ ತಾಲೂಕು ಜೆಡಿಎಸ್ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತ, ನಂತರ ವೇದಿಕೆ ಕಾರ್ಯಕ್ರಮ. ಇದರ ಮಧ್ಯೆ ಅನ್ಯ ಪಕ್ಷಗಳನ್ನು ತೊರೆದು ಶಾಸಕ ಎ ಮಂಜುನಾಥ್ ಇವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಮುಖಂಡರು ಸೇರ್ಪಡೆಯಾದರು. ನಂತರ ಮರೂರಿನಿಂದ ಬೆಸ್ಕಾಂ ಕಚೇರಿಯವರಿಗೆ ಬೈಕ್ ರ್ಯಾಲಿ ಅದ್ದೂರಿಯಾಗಿ ನಡೆಯಿತು. ನಂತರ ವೇದಿಕೆಯಲ್ಲಿ ಮೊದಲನೇ ಬಹುಮಾನವಾಗಿ ಮಹಿ ಫೈಟರ್ಸ್ ಹಾಗೂ ಎರಡನೇ ಬಹುಮಾನವಾಗಿ ತುಮಕೂರು ಚಕ್ರವರ್ತಿ ತಂಡಕ್ಕೆ ನೀಡಿ ಶುಭ ಕೋರಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಮಂಜುನಾಥ್, ನಮ್ಮ ತಾಲೂಕಿನಲ್ಲಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಹಾಗೂ ಬಾಲಗಂಗಾಧರನಾಥ ಸ್ವಾಮೀಜಿ ಸೇರಿದಂತೆ ಸಾಲುಮರದ ತಿಮ್ಮಕ್ಕರಂತಹ ಹಲವಾರು ಮಹನೀಯರು ಈ ಕೆಂಪೇಗೌಡರ ನಾಡಿನಲ್ಲಿ ಜನಿಸಿ ಜಗತ್ಪ್ರಸಿದ್ಧಿ ಪಡೆದಿರುವ ನಾಡಿನಲ್ಲಿ ದೇವೇಗೌಡರು ಹಾಗೂ ಕುಮಾರಣ್ಣನವರ ಆಶೀರ್ವಾದದಿಂದ ಶಾಸಕನಾಗಿ ಕ್ಷೇತ್ರದಲ್ಲಿ ಶಾಸಕ ಎನ್ನುವ ಬದಲು ಸೇವಕನಾಗಿ 4 ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ಕ್ಷೇತ್ರದಲ್ಲಿ ಯಾವುದೇ ಒಂದು ಗಲಭೆ ಗಲಾಟೆ ಆಸ್ಪದ ಕೊಡದೆ ಶಾಂತಿಯುತವಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಕೈಜೋಡಿಸಿದ್ದೇನೆ ಎಂದರು. ಆ ಭಾಗದಲ್ಲಿ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಗಳಿಗೆ ಜನ್ಮ ಕೊಟ್ಟಂತ ಕ್ಷೇತ್ರ, ಸಾಲುಮರದ ತಿಮ್ಮಕ್ಕನಿಗೆ ಜನ್ಮ ಕೊಟ್ಟಂತ ಕ್ಷೇತ್ರ ಈ ವ್ಯಾಪ್ತಿ. ಇವತ್ತು ಕೆಂಪೇಗೌಡರ ನಾಡಿನಲ್ಲಿ ನಾವೆಲ್ಲರೂ ಶಾಂತಿ ಪ್ರಿಯರಾಗಿ 4 ವರ್ಷ ಆಗಿದೆ. 4 ವರ್ಷ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತಾ, ಶಾಸಕನಾಗೆಲ್ಲ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದೇ ಒಂದು ಕೋಮು ಗಲಭೆ ಇಲ್ಲ, ಒಂದು ಗಲಾಟೆ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಆಯ್ತು, ಓ ಆ ಪಕ್ಷದವರು ವಿಪಕ್ಷದವರು ಸಾಮರಸ್ಯ ತಪ್ಪಾಯ್ತು ಅನ್ನುವಂತ ಒಂದೇ ಒಂದು ಸಣ್ಣ ನಿದರ್ಶನ ಇಲ್ಲ. ಈ ತಾಲೂಕನ್ನ ಶಾಂತಿಯಿಂದ ನಡ್ಸ್ಕೊಂಡು ಹೋಗುವಂತ ಕೆಲಸ ನಮಗೆ ಮಾರ್ಗದರ್ಶನ ಆಶೀರ್ವಾದ ನೀಡಿರೋದು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು. ಅವರ ಆಶೀರ್ವಾದದಿಂದ ಇಡೀ ಜಿಲ್ಲೆಯನ್ನ ಶಾಂತಿಯುತವಾಗಿ ನಡೆಸಿಕೊಂಡು ಜಿಲ್ಲೆಗೆ ನೀರಾವರಿ ಯೋಜನೆಯನ್ನ ಮಾಡಿ ಇವತ್ತು ಮೊನ್ನೆ 825 ಕೋಟಿ ಅನುದಾನವನ್ನ ರಾಮನಗರ ಕ್ಷೇತ್ರ, ರಾಮನಗರ ತಾಲೂಕು ಮತ್ತೆ ಮಾಗಡಿ ತಾಲೂಕನ್ನ ಮಾಡಿಸಿರುವ ಪ್ರತಿಯೊಂದು ಮನೆ ಮನೆಗೆ ನೀರನ್ನು ಕೊಡುವಂತ ಕೆಲಸ ಗದಗ್ ಬಿಟ್ರೆ ಇವತ್ತು ಎರಡನೇ ಈ ಕೆಲಸ ಅಂತ ಹೇಳಿದ್ರೆ ನಮ್ಮ ಮಾಗಡಿ ಮತ್ತು ರಾಮನಗರ ತಾಲೂಕು ಅನ್ನೋದನ್ನ ಇದು ಇತಿಹಾಸ ಪುಟಗಳನ್ನ ಸೇರುವಂತ ಕೆಲಸ. ಸೊ ಹಾಗಾಗಿ ನಾವೆಲ್ಲ ದುಡಿಮೆಯನ್ನ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತೇನು ಇಲ್ಲಿ ಹಲವಾರು ಪಂದ್ಯಗಳು ಬಂದು ಭಾಗವಹಿಸಿ ಇವತ್ತು ಕ್ರೀಡೆಯಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಗೆಲ್ಲರೂ ಶುಭಕಾಮನೆಗಳನ್ನು ಹೇಳಿ ನಿಮ್ಮೆಲ್ಲ ಕಾರ್ಯಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಾ ನನ್ನ ಮಾತು ವಿರಾಮ ಕೊಡ್ತೀನಿ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಇನ್ನು ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖಮುಖವಾಗಿದೆ. ರಾಜ್ಯದಲ್ಲಿ ಕೂಡ ಮೇಕೆದಾಟು ಹೆಸರಿನಲ್ಲಿ ಪಾದಯಾತ್ರೆ ಕೈಗೊಂಡು ಯಾವುದೇ ಅನ್ಯ ಮಾರ್ಗಗಳಿಂದಲಾದರೂ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಎಂದು ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ರಾಜ್ಯದಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯ. ಮುಂದಿನ ದಿನದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬಂದು ಇಲ್ಲಿನ ಎಲ್ಲ ವರ್ಗದ ಜನರಿಗೂ ಅನುಕೂಲ ಮಾಡುವ ಉದ್ದೇಶವನ್ನು ಮುಂದಿಟ್ಟು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಯುವಕರಿಗೆ ಪ್ರೋತ್ಸಾಹ ನೀಡುವ ಕೆಲಸಕ್ಕೆ ಮುಂದಾಗುತ್ತೇನೆ ಎಂದರು. ನೀವು ನಾವು ಅಕ್ಕಪಕ್ಕದ ಪಕ್ಷಗಳ ತರ ಬೇರೆ ಪಕ್ಷದವ್ರನ್ನ ಪೌಚಿಂಗ್ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಒಂದು ನಮ್ಮ ಸಿದ್ಧಾಂತದ ಮೇಲೆ ಗೌರವ ಇಟ್ಟು, ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ ಹಾಗೂ ನಮ್ಮ ನಾಯಕರುಗಳ ಮೇಲೆ ಗೌರವ ಇಟ್ಟು ತುಂಬ ಜನ ನಾಯಕರುಗಳು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಉದಾಹರಣೆಗಳೇನು ಗಮನಿಸ್ತಾ ಇದ್ದೀರಿ. ಇದು ಇನ್ನೂ ಶುರುವಾಗಿದೆ, ಇನ್ನೂ ಬಹುತೇಕ ತುಂಬ ಜನ ಬರ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಅಕ್ಕಪಕ್ಕ ರಾಜ್ಯಗಳಲ್ಲಿ ಚುನಾವಣೆ ಏನಾಯಿತು, ಆ ಚುನಾವಣೆಯ ಫಲಿತಾಂಶ ಗಮನಿಸಿದಾಗ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಂದರೆ, ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಿರ್ಣಾಮ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಇವತ್ತು ನಮ್ಮ ಜನತಾದಳ ಪಕ್ಷ, ಇವತ್ತು ನಾವು ಕೆಲವೊಂದಷ್ಟು ರೂಪುರೇಷೆಗಳನ್ನ ರೆಡಿ ಮಾಡ್ಕೊಂಡಿದ್ದೇವೆ.
ಮುಂಬರ್ತಕ್ಕಂಥ ಚುನಾವಣೆಗೆ ನಮ್ಮದಾದಂಥ ಒಂದು ಮ್ಯಾನಿಫೆಸ್ಟೋ ಕೂಡ ನಮ್ಮ ತಂದೆಯವರು ಇರ್ಬೋದು, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ರೆಡಿ ಮಾಡ್ಕೊಳ್ತಾ ಇದ್ದೇವೆ, ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ, ಜನಗಳ ಮುಂದೆ ಹೋಗ್ತೇವೆ, ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡ್ತೇವೆ. ಮತ್ತು ನಾನು ಸ್ಪರ್ಧೆ ಮಾಡ್ತಕ್ಕಂಥದ್ದು ವಿಚಾರ ಅಲ್ಲ, ಇದನ್ನೆಲ್ಲ ಬದಿಗಿಟ್ಟು ಇವತ್ತು ನನಗೆ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು. ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಇವತ್ತು ನನಗೆ ಜವಾಬ್ದಾರಿ ಕೊಟ್ಟಿದೆ ಪಕ್ಷ. ಕೇವಲ ಒಂದೇ ಜಿಲ್ಲೆಗೆ ಸೀಮಿತ ಅಲ್ಲ, ಬಹುತೇಕ 30 ಜಿಲ್ಲೆಗಳಲ್ಲೂ ಇವತ್ತು ನನಗೆ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಂದು ಗ್ರೀನ್ ಸಿಗ್ನಲ್ ನನಗೆ ನನ್ನ ಪಕ್ಷ ಕೊಟ್ಟಿದೆ. ಅದರ ಬಗ್ಗೆ ನನಗೆ ಆಲೋಚನೆ ಇದೆ. ಇವತ್ತು ಜನತಾದಳ ಪಕ್ಷ, ನಮ್ಮ ಪ್ರಾದೇಶಿಕ ಪಕ್ಷ, ಕನ್ನಡಿಗರ ಪಕ್ಷ ಉಳಿಬೇಕಾಗಿರೋದು ಇವತ್ತು ರಾಜ್ಯಕ್ಕೆ ಅನಿವಾರ್ಯ. ಇನ್ನು ಕಾರ್ಯಕ್ರಮದ ಬೈಕ್ ರ್ಯಾಲಿ ಹಾಗೂ ವೇದಿಕೆಯಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮೊಬೈಲ್ ಹಿಡಿದು ಫೋಟೋ ತೆಗೆಸಿಕೊಳ್ಳಲು ಮುಂದಾದರು. ಇನ್ನು ಈ ವೇಳೆಯಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ಮುಖಂಡರಾದ ಮರೂರ್ ಸಾಗರ್ಗೌಡ, ವೆಂಕಟೇಶ್, ಪ್ರಶಾಂತ್, ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು. ತಗಿಕುಪೇ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ದಲಿತ ಒಕ್ಕೂಟ ಸಂಘಟನೆಯಿಂದ ಇಂದು ನಗರಸಭೆ ಪೌರಾಯುಕ್ತರು ಜಾತಿ ಹಾಗೂ ಸೃಜನ ಪಕ್ಷಪಾತಿ ವಿರೋಧಿ ಖಂಡಿಸಿ ನಗರಸಭೆ ಕಾರ್ಯಾಲಯಕ್ಕೆ ಪಿಕೆಟಿಂಗ್ ನಡೆಸಿದರು. ಇಂದು ನಗರಸಭೆ ಆವರಣದಲ್ಲಿ ಪೌರಾಯುಕ್ತರ ಕಾರ್ಯವೈಖರಿ ಖಂಡಿಸಿ ದಲಿತ ಒಕ್ಕೂಟದ ಸಂಘಟನೆಯಿಂದ ಪಿಕೆಟಿಂಗ್ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಚನ್ನಪ್ಪ ಭಾಗವಹಿಸಿ ಮಾತನಾಡಿ, ದಲಿತ ಸಂಘಟನೆಗಳು ಕಳೆದ 4 ದಶಕಗಳಿಂದ ಯಾವುದೇ ಸಮಸ್ಯೆ ಬಂದಾಗ ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತಾ ಬಂದಿದೆ. ಇದರ ಮುಂದುವರೆದ ಭಾಗವಾಗಿ ಈಗ ನಗರಸಭೆ ಸೇರಿದ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಅಳವಡಿಸಲು ಮುಂದಾದಾಗ ಕೆಲವರು ಆ ಜಾಗದಲ್ಲಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ವಿನಾಕಾರಣ ಕಾನೂನು ಸುವ್ಯವಸ್ಥೆಯನ್ನು ಕದಡಿದ್ದಾರೆ. ಇವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇವತ್ತು ನಾವು ಗೌರಿಬಿದನೂರಿನ ಪೌರಾಯುಕ್ತರ ಕಚೇರಿಯ ಮುಂದೆ ಪಿಕೆಟಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಇವತ್ತಿಗೆ 1 ವಾರದಿಂದ 8 ದಿನಗಳಿಂದ ನಿರಂತರವಾಗಿ ಕಚೇರಿಯ ಮುಂದೆ ಧರ್ಣಾ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ. 8 ದಿನಗಳಿಂದ ಪೌರಾಯುಕ್ತರು ಮತ್ತು ಆಡಳಿತ ವರ್ಗ ಕಣ್ಣಿದ್ದು ಕೂಡರಂತೆ, ಕಿವಿಯಿದ್ದು ಕೂಡರಂತೆ ನಟನೆ ಮಾಡುತ್ತಾ 8 ದಿನಗಳಿಂದ ಕಾಲ ಕಳೀತಾ ಇದ್ದಾರೆ. ನಾವು ಒಂದು ಸಮಸ್ಯೆಯನ್ನು ಇಟ್ಟು 8 ದಿನಗಳಿಂದ ಇಲ್ಲಿ ಧರಣಾ ಮಾಡ್ತಾ ಇದ್ರು ಕೂಡ ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ಕೊಡದೆ ನಮ್ಮ ಮುಂದಿನ ಹೋರಾಟಗಳಿಗೆ ಅವರೇ ದಾರಿ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಅವರೇ ಜವಾಬ್ದಾರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮೂಲಕ ಅವರಿಗೆ ನಾವು ತಿಳುವಳಿಕೆ ಕೊಡ್ತಾ ಇದ್ದೀನಿ. ಬಂಧುಗಳೇ, ಏನು ಈ ಸಮಸ್ಯೆ ಇಷ್ಟು ತೀವ್ರವಾಗಿ ಬೆಳೆಯೋದಕ್ಕೆ ಕಾರಣರಾದಂಥ ಪೌರಾಯುಕ್ತರು ಏನಿದ್ದಾರೆ? ಈ ಪೌರಾಯುಕ್ತರು ಆದಷ್ಟು ಬೇಗ ಇದಕ್ಕೆ ಒಂದು ಕೊನೆಗಾಣವನ್ನು ಕಾಣದೇ ಇದ್ದರೆ, ಕೊನೆಯನ್ನು ಅಂತ್ಯವನ್ನು ಕಾಣದೇ ಇದ್ದರೆ ಇದರ ಪರಿಣಾಮವನ್ನು ನಮ್ಮ ಪೌರಾಯುಕ್ತರು ನೇರವಾಗಿ ವಹಿಸಬೇಕಾಗುತ್ತೆ. ಹಿರಿಯ ದಲಿತ ಮುಖಂಡರಾದ ಇಡಗೂರು ಸೋಮಯ್ಯ ಮಾತನಾಡಿ, 1965 ಮುಂಚೆ ಭಜನೆ ಮಂದಿರ ಕಸಾಯಿಖಾನೆ ಆಗಿತ್ತು. ಅಂದಿನ ಪುರಸಭೆ ಅಧ್ಯಕ್ಷರು ಕೆಲವು ಒಪ್ಪಂದಗಳಿಗೆ ಒಳಪಟ್ಟು ಭಜನೆ ಮಂದಿರಕ್ಕೆ ತಾತ್ಕಾಲಿಕವಾಗಿ ನೀಡಿದ್ದು ಸರಿ. ಆದರೆ ಭಜನೆ ಮಂದಿರ ಸಮಿತಿ ನಿಬಂಧನೆಗಳನ್ನು ಗಾಳಿಗೆ ತೂರಿ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡಿದ್ದಾರೆ. ನಂತರ ಭಜನೆ ಮಂದಿರ ನಡೆಯದೆ ಭಜನೆ ಮಂದಿರವನ್ನು ಮುಚ್ಚಲಾಗಿತ್ತು. 2014 ರಸ್ತೆ ಅಗಲೀಕರಣ ವೇಳೆಯಲ್ಲಿ ಈ ಜಾಗ ಬಹುತೇಕ ರಸ್ತೆಗೆ ಹೋಗಿದೆ. ಇನ್ನು ಉಳಿದಿದ್ದನ್ನು ಅಗೆದಿದ್ದ ಕಾರಣ ಸಾರ್ವಜನಿಕರ ದೂರು ಅನ್ವಯ ಜಿಲ್ಲಾಧಿಕಾರಿಗಳು ಅದನ್ನು ಪುರಸಭೆಗೆ ಮುಟ್ಟುಗೋಲು ಹಾಕಿಕೊಳ್ಳಲು ಸೂಚನೆ ನೀಡಿದ್ದರು. ಈ ಕೃತ್ಯ ಎಸಗಿದವರಿಗೆ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. 1 ವಾರದಿಂದ ನಾವು ನಗರಸಭೆಯ ದಲಿತ ವಿರೋಧಿ ಕಾರ್ಯವೈಖರಿಯನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಗರಸಭೆ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ. ಕಾರಣ ನಿಮ್ಮೆಲ್ರಿಗೂ ಗೊತ್ತಿದೆ, 1965 ಮೊದಲು ಆ ಜಾಗ ಕಸಾಯಿಖಾನೆ ಜಾಗ. ಆ ಜಾಗ ಇವತ್ತಿಗೂ ಪುರಸಭೆ ದಾಖಲೆಗಳಲ್ಲಿ ಇವತ್ತು ಕಸಾಯಿಖಾನೆ ಜಾಗ ಅಂತ ನಮೂದಾಗಿದೆ. ಅಂಥ ಜಾಗವನ್ನು 1965 ಅಂದಿನ ಪುರಸಭಾ ಅಧ್ಯಕ್ಷರು ಭಜನೆ ಮಾಡೋ ಒಂದು ಷರತ್ತುಗಳನ್ನು ಹಾಕಿ ಕೋದಂಡರಾಮ ಸ್ವಾಮಿ ಭಜನಾ ಮಂದಿರ ಸಮಿತಿಯವರಿಗೆ ನೀಡ್ತಾರೆ. ಅದು ಅಗ್ರಿಮೆಂಟು, ಒಪ್ಪಂದ ಅಷ್ಟೇ. ಅದು ಅವ್ರಿಗೆ ಯಾವ ರೀತಿ ಕ್ರಯಕ್ಕೆ ಕೊಟ್ಟಿಲ್ಲ ಆ ಜಾಗನ. ಅವರು
ಭಜನಾ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತಗೊಳಿಸಿಕೊಂಡು ಕಾರ್ಯ ಚಟುವಟಿಕೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದರೆ ಸದರಿ ಭಜನಾ ಮಂಡಳಿಯವರು ಕೆಲವೇ ದಿವಸಗಳ ಕಾಲ ಭಜನಾ ಮಾಡಿ ಅದಾದಮೇಲೆ ಮತ್ತೆ ಅಲ್ಲಿ ಏಳು ಅಂಗಡಿಗಳನ್ನು ವಾಣಿಜ್ಯ ಮಳಿಗೆ ಅಂಗಡಿಗಳನ್ನು ಕಟ್ಟಿ ಅದನ್ನು ಬಾಡಿಗೆ ಕೊಟ್ಟು ಆ ಬಾಡಿಗೆ ಹಣವನ್ನು ಅವರು ತಗೊಳ್ಳೋಂಥ ಕೆಲಸದಲ್ಲಿ ನಿರತರಾಗ್ತಾರೆ. ದಲಿತ ಮುಖಂಡ ಎಚ್ಎನ್ ಸನಂತಕುಮಾರ್ ಮಾತನಾಡಿ, ಕಳೆದ 8 ದಿನಗಳಿಂದ ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ತಕ್ಷಣವೇ ನಗರಸಭೆ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಈ ಕೂಡಲೇ ಇತ್ತ ಗಮನ ಹರಿಸಬೇಕು, ಇಲ್ಲವಾದರೆ ಮುಂದಿನ ಹಾಗು ಹೋಗುಗಳಿಗೆ ನೀವೇ ನೇರ ಹೊಣೆಗಾರರಾಗುತ್ತೀರಿ ಎಂದು ಎಚ್ಚರಿಕೆ ನೀಡಿದರು. ಸ್ಥಳಕ್ಕೆ ತಹಸೀಲ್ದಾರ್ ಎಚ್ ಶ್ರೀನಿವಾಸ್ ಆಗಮಿಸಿ ಹೋರಾಟಗಾರರ ಮನವಿ ಪತ್ರ ಸ್ವೀಕರಿಸಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಹತ್ತಿರ ಒಂದು ಸುತ್ತುಕತೆ ಮಾತುಕತೆ ನಡೆಸಿದ್ದು, ಈ ಸಂಬಂಧ ಪೌರಾಯುಕ್ತರು ವಕೀಲರನ್ನು ಭೇಟಿ ಮಾಡಲು ಹೋಗಿದ್ದು ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಶಿಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.